ಈ ಮೆಡಿಸನ್ ತಂದ್ರು ಅನಿ ಉಳಿತಾನೇನು ನಂಬಿಕೆ ನನಗಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ, ಅದಕ್ಕೆ ಬೇಗ ಹೋಗಿ ತಗೊಂಡು ಬನ್ನಿ. ಡಾಕ್ಟ್ರೆ ಡಾಕ್ಟ್ರೆ, ಇನ್ನೇನು ಮೆಡಿಸಿನ್ ಬಂದ್ಬಿಡುತ್ತೆ ರಾಘವ್ ಹೇಳಿದ್ರು. ಗೊತ್ತು ಲಕ್ಷ್ಮಿ, ಮನು ನನಗೂ ಫೋನ್ ಮಾಡಿದ್ದ. ಲಕ್ಷ್ಮಿ, ನಿಮ್ಗಿರೋ ವಿಷಯನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಮೀರಿ ಹೋಗಿದೆ. ಅನಿ ಬದುಕಬೇಕು ಅಂದರೆ ಪವಾಡ ನಡಿಬೇಕು ಅಷ್ಟೆ. ಆದರೆ ಆ ಪವಾಡ ಮಾಡೋ ಶಕ್ತಿ ನನಗಿಲ್ಲ ಲಕ್ಷ್ಮಿ. ಡಾಕ್ಟ್ರೆ, ಏನಾಯಿತು? ಏನೂ ಇಲ್ಲ ಲಕ್ಷ್ಮಿ, ಒಂದು ನಿಮಿಷ. ಒಂದು ನಿಮಿಷ ನಿಂತ್ಕೊಳ್ಳಿ. ನೀವು ಮಾತಾಡ್ತಾ ಇರೋದು ಕೇಳಿದ್ರೆ ಆ ಮಗು ಉಳಿಯಲ್ಲ ಅನ್ನೋ ಹಾಗಿದೆ. ನೀವೇನು ಮಾಡ್ತಿರೋ, ಹೇಗೆ ಮಾಡ್ತಿರೋ ಅದು ನಮಗೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಮಗುನ ಉಳಿಸ್ಕೊಡೋದು ನಿಮ್ಮ ಜವಾಬ್ದಾರಿ. ಉಳಿಸ್ಕೊಡಿ ಉಳಿಸ್ಕೊಡಿ. ಆ ಮಗು ಕೈ ಮೀರಿ ಹೋಗಿದೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಿಲ್ವಾ? ಯಾಕೆ ರೀತಿ ಹಿಂಸೆ ಮಾಡ್ತಿದ್ದೀರಾ? ಒಬ್ಬ ಡಾಕ್ಟರ್ ಆಗಿ ನನಗೂ ನನ್ನದೇ ಆದ ಜವಾಬ್ದಾರಿಗಳಿದೆ. ಆ ಮಗು ತಿಂದಿರೋದು ಅಂತಿಂತ ವಿಷ ಅಲ್ಲ. ಆ ವಿಷನ ಬೇರೆ ಯಾರೇ ಒಬ್ಬ ಮನುಷ್ಯ ತಿಂದಿದ್ರು 10 ನಿಮಿಷಕ್ಕೆಲ್ಲ ಸಾಯ್ತಾ ಇದ್ದ. ಆದ್ರೆ ಅದ್ ಯಾವ ಶಕ್ತಿ ಈ ಮಗುನ ಹಿಡಿದು ನಿಲ್ಸಿದ್ಯೋ ನನಗೆ ಗೊತ್ತಾಗ್ತಿಲ್ಲ. ಹಾಗೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನಿಮ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಇವಾಗ ತರೋ ಔಷಧಿಯಿಂದ ಆ ಮಗನ ಬದುಕಿಸ್ಬೋದು ಅಂತ ನನ್ನ ಕೈಲಿ ಹೇಳೋಕ್ಕಾಗಲ್ಲ. ಈಗಾಗಲೇ ಪಲ್ಸ್ ಡೌನ್ ಆಗಿತ್ತು, ಹಾರ್ಟ್ ರೇಟ್ ಕಮ್ಮಿ ಆಗಿತ್ತು, ಮಗುನ ವೆಂಟಿಲೇಟರ್ ಇಟ್ಟಿದ್ದೀನಿ. ನಾನು ಆ ದೇವ್ರನ್ನ ನಂಬಿ ಟ್ರೀಟ್ ಮಾಡ್ತಿದ್ದೀನಿ. ಆದರೆ ದೇವರು ನನಗೆ ಮೋಸ ಮಾಡಬೇಕು. ನನಗೆ ಮೋಸ ಆದಮೇಲೆ ಬೇರೆಯವ್ರಿಗೆ ಹೇಗೆ ಭರವಸೆ ಕೊಡಿ? ಹೇಳಿ, ಮಾತಾಡಿ. ನೀವು ನನ್ನ ಡಾಕ್ಟ್ರ ಕೇಳಿದ್ರು, ಮಗಳ ಕೇಳಿದ್ರು ನನಗೆ ಗೊತ್ತಿಲ್ಲ. ಆದರೆ ನಾನು ನಮ್ಮ ಅಪ್ಪ ಕೇಳಿದ್ರು ಅಂತ ತುಂಬ ಪ್ರಯತ್ನ ಪಟ್ಟು ಕಷ್ಟಪಟ್ಟಿದ್ದೀನಿ ಅಪ್ಪ. ಇನ್ನು ಪಡ್ತಾನೆ ಇದ್ದೀನಿ. ನಿಮ್ಗದು ಅರ್ಥ ಆಗ್ತಿಲ್ಲ ಅಷ್ಟೆ. ನಾನು ಪಡ್ತಿರೋ ಕಷ್ಟಕ್ಕೆ ಪ್ರತಿಫಲ ಸಿಗಲ್ಲ ಅನ್ನೋದು ನನಗೆ ಅರ್ಥ ಆಗೋಗಿದೆ. ಆದರೆ ಒಂದೇ 1% ನಂಬಿಕೆನಲ್ಲಿ ಆ ಔಷಧಿ ತರೋದು ಕಳಿಸಿದ್ದೀನಿ. ಈಗಾಗಲೇ ಕಾಲ ಮೀರಿ ಹೋಗಿದೆ ಅಪ್ಪ. ನೋಡಿ, ಪದೇ ಪದೇ ಬಂದು ನಿಮ್ಮನ್ನೇ ನಂಬಿದ್ದೀನಿ ನಿಮ್ಮನ್ನೇ ನಂಬಿದ್ದೀನಿ ಅಂತ ಹೇಳಬೇಡಿ. ಈಗಲೂ ನಿಮ್ಮ ನಂಬಿಕೆನ ನಾನು ಉಳಿಸ್ಕೊಳಕ್ಕಾಗಲಿಲ್ಲ ಅನ್ನೋ ಗಿಲ್ಡ್ ಕಾಡುತ್ತಪ್ಪ. ನಾನು ಈಗಾಗಲೇ ತುಂಬ ನಂಬಿದ್ದೀನಿ. ದಯವಿಟ್ಟು ತೊಂದರೆ ಕೊಡಬೇಡಿ. ನನ್ನ ಪಾಡು ನನ್ನನ್ನು ಬಿಟ್ಟುಬಿಡಿ.
ಸಾಧ್ಯನೇ ಇಲ್ಲ. ಹಾಗಾಗ್ಬಾರ್ದು. ಬಾಯಿಗೆ ಬರ್ದಿರೋ ಹಾಗೆ ಮಾಡ್ಬಿಟ್ರಲ್ಲೋ, ಹೇಳಿ ಬಂದ ಕೆಲಸನೂ ನೆಟ್ಟಗೆ ಮಾಡಲ್ಲ ನೀವು ನಾಲಾಯಕ್ಗಳ. ನೋಡು, ನಮ್ಮ ಮನೆಗೆ ಯಾರು ಬರಬೇಡಿ, ಅಂದ್ರೆ ಇಲ್ಲೇ ಸಮಾಧಿ ಮಾಡ್ಬಿಡ್ತೀನಿ. ಅವ್ರು ಯಾಕೆ ಇನ್ನೂ ಔಷಧಿ ತಗೊಂಡು ಬಂದಿಲ್ಲ? ಏನಾದ್ರೂ ತೊಂದರೆ ಆಗಿದೆಯೋ ಏನೋ. ಹಾಗೆಲ್ಲ ಏನೂ ಆಗಲ್ಲಮ್ಮ, ಅವ್ರು ಖಂಡಿತ ಬರ್ತಾರೆ, ನೀವೇನು ಹೆದರ್ಕೋಬೇಡಿ. ಲಕ್ಷ್ಮೂ ಬಂದ್ರು. ಮೆಡಿಸಿನ್ ತಂದಪ್ಪ? ಹಾಣ ಸಿಕ್ತು. ಏನಾಯ್ತು, ಏನಿದ್ ಗಾಯ? ಅದು ಏನಿಲ್ಲ ಬಿಡಿ, ಈಗ ಮೆಡಿಸಿನ್ ತಂದಿದೀವಲ್ಲ ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ಮೆಡಿಸಿನ್. ಏನ್ ಯೋಚನೆ ಮಾಡ್ತಾ ಇದೀರಾ? ಇಂಜೆಕ್ಟ್ ಮಾಡಿ ಮೇಡಮ್. ನನಗೆ ಭಯ ಆಗ್ತದೆ ಸಿಸ್ಟರ್, ಯಾವತ್ತು ನನ್ನ ಕೈ ನಡಗೀತಾ ಇಲ್ಲ, ಆದ್ರೆ ಇವತ್ತು ಈ ಇಂಜೆಕ್ಷನ್ ನಿಂದ ಮಗು ಜೀವ ಉಳಿಯುತ್ತೆ ಅನ್ನೋ ಹೋಪ್ಸೆ ನನಗಿಲ್ಲ. ಮೇಡಮ್, ಟೈಮ್ ಇರೋ ಮುಂಚೆ ಇಂಜೆಕ್ಟ್ ಮಾಡಿ ಮೇಡಮ್. ಸಾಯಿನಾಥ, ದಯವಿಟ್ಟು ನೀನು ಉಳಿಸ್ಕೊಡು. Thank you.
ಈ ಮಗುವಿನ ಕಾರಣದ ಮೇಲೆ ಒಂದು ತಾಯಿ ಜೀವ ನಿಂತಿದೆ, ಒಂದು ಕುಟುಂಬದ ಕನಸಿನ ಗೋಪುರ ಇದೆ, ಜೊತೆಗೆ ತಂದೆ ಮಗಳ ಸಂಬಂಧ ನಿಂತಿದೆ. ಉಳಿಯುತ್ತೆ ಅನ್ನೋ ಭರವಸೆ ಇಲ್ದಿದ್ರು ಆ ದೇವ್ರ ಮೇಲೆ ಭಾರ ಹಾಕಿ ಇಂಜೆಕ್ಷನ್ನ ಇಂಜೆಕ್ಟ್ ಮಾಡಿದ್ದೀನಿ. ಬಾಬಾ, ನಿನ್ನೇ ನಂಬಿದ್ದೀನಪ್ಪ. ಕತ್ಲಲ್ಲಿ ದೂಡ್ತೀಯೋ ಇಲ್ಲ ಬೆಳಕಲ್ಲಿ ನಡೆಸ್ತೀಯೋ ತೀರ್ಮಾನ ನಿಂದು. ಇಂಜೆಕ್ಷನ್ಗೆ ರಿಯಾಕ್ಟೇ ಮಾಡ್ಲಿಲ್ವಲ್ಲ ಮೇಡಮ್. ಮೋಸ ಮಾಡ್ಬಿಡ್ತೇನೆ ಸಿಸ್ಟರ್. ನಿನಗಾದ್ರೂ ನಿಮ್ಮ ಅಮ್ಮನ ಕೂಗು ಕೇಳಲಿಲ್ವೇನೋ? ನೀನು ಮೋಸ ಮಾಡ್ಬಿಟ್ಟಲ್ಲೋ, ನೀನು ಮೋಸ ಮಾಡ್ಬಿಟ್ಟಿಯ. ವೆಂಟಿಲೇಟರ್ ರಿಮೂವ್ ಬಂದಿದ್ದಾರೆ, ಇಂಜೆಕ್ಷನ್ ಕೊಟ್ಟಿರ್ತಾರೆ, ಅವ್ನ್ ಬೇಗ ಹುಷಾರಾಗ್ತಾನೆ. ಅಮ್ಮ, ಮೆಡಿಸಿನ್ ತಂದು ಕೊಟ್ಟಿದ್ದೀವಲ್ಲ, ಅನ್ನಿಗೇನು ಆಗಲ್ಲಮ್ಮ, ಅವ್ನ್ ಖಂಡಿತ ಹುಷಾರಾಗ್ತಾನೆ. ಯಾಕೆ ಇಷ್ಟು ನೊಂದ್ಕೋತಾ ಇದೀಯಾ?
ಹೊರತು ಮಗು ಜೀವಕ್ಕೆ ಅಪಾಯ ಆಗಬಾರ್ದು. ಅಪ್ಪ ಡಾಕ್ಟ್ರೇ, ನನ್ನ ಕೇಳಿದ್ದಲ್ವಾ, ನನ್ಗೆ ಗೊತ್ತು ಡಾಕ್ಟ್ರೆ, ಅವ್ನು ಯಾವಾಗ್ಲೂ ಹಾಗೆ ಮನೆಯಲ್ಲಿದ್ರು ಅಷ್ಟೇ, ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ಅಂತ ನನ್ನೇ ಫಸ್ಟ್ ಕರೆಯೋದು. ತೆರೆಗಿಡ್ಕೊಂಡೇ ಓಡಾಡ್ತಾನೆ, ಒಂದು ನಿಮಿಷನೂ ನನ್ನ ಬಿಟ್ಟಿರಲ್ಲ. ನಿಮ್ಮೀರು ನನ್ನ ನಾನು ಏಳೆರಡು ಜನ್ಮಕ್ಕೂ ಮರೆಯಲ್ಲ. ಎಲ್ಲಿ ಎಲ್ಲಿ ನಾನು ನನ್ನ ಕಳ್ಳ ಬೆಳ್ಳಿನ ಕಳ್ಕೊಂಡ್ಬಿಡ್ತೀನೋ ಅಂತ ತುಂಬಾ ತುಂಬಾ ಭಯ ಆಗಿತ್ತು. ನಿಮ್ ದಯೆಯಿಂದ, ಆ ಸಾಯಿನಾಥನ್ ದಯೆಯಿಂದ ನನ್ನ ಮಗ ನನಗೆ ವಾಪಸ್ ಸಿಕ್ಬಿಟ್ಟ ಡಾಕ್ಟ್ರೆ, ಸಿಕ್ಬಿಟ್ಟ. ಅವ್ನ ಮನೆಗೆ ವಾಪಸ್ ಬರ್ತಿದ್ದಾಗೆ ಒಂದು 10 ಸ್ಪೈಡರ್ ಮ್ಯಾನ್ ಗೊಂಬೆ ಕೊಡಿಸ್ತೀನಿ. ಅವನು ಯಾವಾಗ್ಲೂ ನಗ್ನಗ್ತಾ ಆಟ ಆಡ್ಕೊಂಡು ಖುಷಿಯಾಗಿರ್ಬೇಕು. ನನಗಷ್ಟೇ ಸಾಕು ಡಾಕ್ಟ್ರೆ, ನನಗಷ್ಟೇ ಡಾಕ್ಟ್ರೆ. ಅನಿ ಹೇಗಿದ್ದಾನೆ, ಇಂಜೆಕ್ಷನ್ಗೆ ರೆಸ್ಪಾಂಡ್ ಮಾಡ್ತಿದ್ದಾನಾ? ನೀವು ಹೀಗೆ ಸುಮ್ಮನೆ ನಿಂತಿದ್ರೆ ನಮ್ಗೇನು ಅರ್ಥ ಆಗಬೇಕು? ಜೀವ ಹೋಗೋಗ್ ಮಾಡ್ತಿದೆ, ದಯವಿಟ್ಟು ಏನಾದ್ರೂ ಮಾತಾಡಿ ಡಾಕ್ಟ್ರೆ, ನಮ್ಮ ಮನೆ ಗುಣ ಆಗ್ತಾನೆ ಅಂತ ಹೇಳಿ, ದಯವಿಟ್ಟು ಹೇಳಿ ಡಾಕ್ಟ್ರೆ.